ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯದ ಸತ್ಯವನ್ನು ಪ್ರತ್ಯೇಕವಾಗಿ ಅಂತಿಮ ದಿನದ ಘಟನೆಗಳು ನಮ್ಮ ಮುಂದಕ್ಕೆ ದೇವರ ವಾಕ್ಯದಲ್ಲಿ ಯಾವ ರೀತಿಯಲ್ಲಿ ವಿವರಿಸದೆ ಪ್ರಕಟಣೆ ಹದಿನೇಳನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂಥ ಆ ಬಾಬೇಲ್ ಪಟ್ಟಣ ಯಾವ ರೀತಿಯಲ್ಲಿ ಅ ಬಾಬೇಲೆಂಬಂಥ ಜಾರಸ್ತ್ರೀ ಮತ್ತು ಬಾಬೇಲೆಂಬಂಥ ಪಟ್ಟಣ ಅದರ ನಾಶನದ ಕುರಿತಾಗಿ ಅಧ್ಯಯನ ಮಾಡುವಂಥ ಹಿನ್ನೆಲೆಯನ್ನು ಸವಿಸ್ತಾರವಾಗಿ ನಿಮ್ಮ ಮುಂದೆ ವಿವರಿಸ್ತಾ ಬಂದಿದ್ದೇನೆ ಈ ದಿವಸದಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ನಿಮ್ಮ ಮುಂದಕ್ಕೆ ನಾನು ಇಡುವ ಮೊದಲು ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ ಪ್ರೀತಲ ಸ್ವಾಮಿ ನೀನು ನಮಗೆ ಕೊಟ್ಟಂತಂದಿನ ವಾಕ್ಯಕ್ಕಾಗಿ ಸ್ತೋತ್ರ ನಾವು ಈ ಹದಿನೇಳನೇ ಅಧ್ಯಾಯವನ್ನು ಕಲಿಯಬೇಕಾದರೆ ದೇವರಿನ ವಾಕ್ಯದ ಅನೇಕ ಗೂಢಾರ್ಥಗಳನ್ನು ನೀನು ನಮಗೆ ತಿಳಿಯಪಡಿಸುತ್ತಾ ಬಂದಿದ್ದಿ ದೇವರನ್ನ ವಾಕ್ಯದ ಸತ್ಯತೆಗಳನ್ನು ತಿಳಿದಂಥ ಹಿನ್ನೆಲೆಯಲ್ಲಿ ನಾವಿದನ್ನು ತಿಳಿದುಕೊಂಡು ಅಂತ್ಯ ದಿನಗಳಲ್ಲಿ ನಡೆಯತಕ್ಕಂಥ ವಿಚಾರಗಳಿಗಾಗಿ ದೇವರೇ ನಾವು ಸಿದ್ಧರಾಗಿದ್ದುಕೊಂಡು ದೇವರ ನಿನ್ನ ಸನ್ನಿಧಾನದಲ್ಲಿ ನಾವು ನಿನ್ನ ವಾಕ್ಯವನ್ನು ಇತರರಿಗೆ ತಿಳಿಸುವುದರಲ್ಲಿ ಯಾವ ರೀತಿಯಲ್ಲಿ ಹಿಂದೆ ಇಟ್ಟು ಹಾಕದೆ ದೇವರು ನೀನು ನಮಗೆ ಕೊಟ್ಟಂಥ ಸಮಯವು ಮುಕ್ತಾಯ ಆಗುವವರೆಗೆ ನಂಬಿಗಸ್ಥರಾಗಿ ನಿನ್ನ ವಾಕ್ಯವನ್ನು ಸತ್ಯವನ್ನು ಜನರಿಗೆ ತಿಳಿಸುವ ಕೃಪೆ ಕೊಡು ಯೇಸುವಿನ ಮುದ್ದಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಆಮೇನು ಒಂದು ವೇಳೆ ನಮ್ಮಲ್ಲಿ ಈಗ ಅನೇಕರಿಗೆ ಒಂದು ವೇಳೆ ಪ್ರಶ್ನೆ ಬರ್ಬೋದು ಹೌ ಕ್ಯಾನ್ ದ ಫ್ಯೂಚರ್ ಯುನೊ ರಿಲಿಜಿಯಸ್ ಬ್ಯಾಬಿಲೋನ್ ಬಿ ದ ಮದರ್ ಆಫ್ ಆಲ್ ಫಾಲ್ಸ್ ರಿಲಿಜನ್ ಯಾವ ರೀತಿಯಲ್ಲಿ ಈ ಅಂತಿಮ ದಿವಸಗಳಲ್ಲಿ ಜೊತೆಯಾಗಿ ಬರತಕ್ಕಂಥ ಎಲ್ಲ ಧಾರ್ಮಿಕವಾದಂಥ ಆ ಸಂಘಟನೆಗಳು

In the false religion of the past. Babylonina, Gata Kala the Liddanta, a Ella Sulla Danta, Vichara Gala Nauna Now the story of Babylon, it begins with the Tower of Babel. Recorded in Genesis chapter 11, verses 1 to ನೈನ್ಟೀನ್ ನಾವು ಆದಿಕಾಂಡ ಪುಸ್ತಕಕ್ಕೆ ನಾವು ಹೋಗುವಾಗ ನಾವು ಯಾವ ರೀತಿಯಲ್ಲಿ ಅಲ್ಲಿ ಹನ್ನೊಂದನೆಯ ಅಧ್ಯಾಯದಲ್ಲಿ ಬಬಿಲೋನ್ ಪಟ್ಟಣವು ಅದು ಅಸ್ತಿತ್ವಕ್ಕೆ ಬಂತು ಮತ್ತು ಏನೆಲ್ಲ ಆಯಿತು ಎಂಬಂಥ ಪ್ರಾರಂಭಿಕವಾದ ಕೆಲವಾರು ವಿಷಯಗಳು ನಮ್ಮ ಗಮನಕ್ಕೆ ಅಲ್ಲಿ ಬರುವಂಥದ್ದಾಗಿದೆ ನಾವು ಅದನ್ನು ಸ್ವಲ್ಪ ನಮ್ಮ ಗಮನಕ್ಕೆ ತಕ್ಕೊಂಡು ನಾವು ಅದನ್ನು ಸ್ವಲ್ಪ ಅಧ್ಯಯನ ಮಾಡೋಣ ಯಾಕಂದರೆ ಇದು ಬಹಳ ಪ್ರಾಮುಖ್ಯವಾದಂಥ ಒಂದು ಸತ್ಯವಾಗಿದೆ ಯಾವ ರೀತಿಯಲ್ಲಿ ಬಬಿಲೋನ್ ದೇಶದಲ್ಲಿ ಏನಾಯಿತು ಎಂಬುವಂಥದ್ದನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಮಾಡೋಣ ನಾವು ಆದಿಕಾಂಡ ಪುಸ್ತಕ ಹನ್ನೊಂದನೇ ಅಧ್ಯಾಯ ನಾವು ಅದರಲ್ಲಿ ಅಲ್ಲಿ ಹದಿನೇಳನೇ ಅಧ್ಯ ಹನ್ನೊಂದನೇ ಅಧ್ಯಾಯ ಮೊದಲಿನ ಒಂಬತ್ತು ವಚನಗಳನ್ನು ನಾವು ಓದಿಕೊಳ್ಳೋಣ ಭಾಷಾ ಭೇದ ಉಂಟಾದದ್ದು ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು ಚೆನ್ನಾಗಿ ತಿಳ್ಕೊಂಡ್ರಿ ಬೈಬಲ್ನಲ್ಲಿ ಬರೆಯುವಂಥದ್ದು ಲೋಕದಲ್ಲಿ ಇಂಥ ಸಾವಿರಾರು ಭಾಷೆಗಳು ಮೊದಲು ಇರಲಿಲ್ಲ ಲೋಕದಲ್ಲಿದ್ದದ್ದು ಒಂದೇ ಒಂದು ಭಾಷೆ ಭಾಷಾ ಭೇದ ಇರಲಿಲ್ಲ ಬೈಬಲ್ ಹೇಳುವುದನ್ನು ಕೇಳ್ರಿ ಎರಡನೇ ವಚನ ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮ ತಮ್ಮೊಳಗೆ ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು ನರಪತ್ರರು ಕಟ್ಟುತ್ತಿದ್ದ ಪಟ್ಟಣವನ್ನು ಗೋಪುರವನ್ನು ನೋಡುವುದಕ್ಕೆ ಯಹೋವನು ಇಳಿದು ಬಂದನು ನೋಡಿದ ಮೇಲೆ ಆತನು ಇವರು ಒಂದೇ ಜನಾಂಗ ಇವರೆಲ್ಲರಿಗೂ ಒಂದೇ ಭಾಷೆ ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರು ಇವರಿಗೆ ಅಸಾಧ್ಯವಲ್ಲ ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು ಹಾಗೆ ಮಾಡಿ ಯಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದನು ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು ಸಮಸ್ತ ಲೋಕದ ಭಾಷೆಯನ್ನು ಯಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದ್ದರಿಂದ ಕೇಳ್ರಿ ಆ ಪಟ್ಟಣಕ್ಕೆ ಬಾಬೆಲ್ ಎಂದು ಹೆಸರಾಯಿತು ಸರಿ ಓದ್ತೇನೆ ಸಮಸ್ತ ಲೋಕದ ಭಾಷೆಯನ್ನು ಯಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದ್ದರಿಂದ ಆ ಪಟ್ಟಣಕ್ಕೆ ಬಾಬೇಲ್ ಎಂದು ಹೆಸರಾಯಿತು ನೋ ವಾಟ್ ವಾಟ್ ಇಟ್ ಸೈಸ್ ಇನ್ ವರ್ಸ್ ನೈನ್ ಇನ್ ಇಂಗ್ಲಿಷ್ Therefore, its name was called Babel. You know why? Because there the Lord confused the language of the whole earth. And from there the Lord scattered them abroad over the face of the whole earth. Now, journeying east. ಆಫ್ಟರ್ ದ ಫ್ಲಡ್ ಆ ಜಲಪ್ರಳಯ ಬಂತು ನಂತರ ನಾವು ಕತೆ ನಾವು ಒಂದಕ್ಕೆ ಓದುವಾಗ ನೋವಾಸ್ ಡಿಸೆಂಡೆಂಟ್ಸ್ ಅರೈವ್ಡ್ ಅಟ್ ದ ಸೈಟ್ ಆಫ್ ಬ್ಯಾಬಿಲೋನ್ ಟೈಮ್ ಇಟ್ ವಾಸ್ ಕಾಲ್ಡ್ ದ ಲ್ಯಾಂಡ್ ಆಫ್ ಶಿನಾರ್ ಶಿನಾರ್ ದೇಶ ಎಂಬುದಾಗಿ ಅದಕ್ಕೆ ಹೆಸರಿತ್ತು

in rebelling against god they started building a big tower but this act of rebellion you know against god also had religious implication now the brick towers like the one they built ನೋಡಿ ನಾವಲ್ಲಿ ಏನು ನೋಡ್ತಾ ಇದ್ದೇವೆ ಭಾಳ ತಮಾಷೆಯಾಗಿ ಉಂಟು ನೋಡ್ರಿ ಅಲ್ಲಿ ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶಿನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮ ತಮ್ಮೊಳಗೆ ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು ಆಮೇಲೆ ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು ಇನ್ನು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ You know, the the act of their rebellion, of their building that tower of Babel, you know, it had a religious implication. Now, the brick towers, like the one they built, known as ziggurats, were later used in the false religions. Ziggurats, yamanta, undo, ondo dharma, ali praramavagit.

ಎರೆಕ್ ಅಕ್ಕದ್ ಕಲ್ನೆ ಎಂಬ ಪಟ್ಟಣಗಳು ಅವನ ರಾಜ್ಯದ ಮೂಲ ಪಟ್ಟಣಗಳು ಅವನ ಆ ದೇಶದಿಂದ ಹೊರಟು ಅಶೂರ್ ದೇಶಕ್ಕೆ ಬಂದು ನಿನವೆ ರೆಹೊಬೋಥೀರ್ ಕೆಲಹ ಎಂಬ ಪಟ್ಟಣಗಳನ್ನು ನಿನವೆಗೂ ಕಲಹಕ್ಕೂ ಕೆಲಹಕ್ಕೂ ನಡುವೆ ಇರುವ ರಸೇನ್ ಪಟ್ಟಣವನ್ನು ಕಟ್ಟಿಸಿದನು ಇವೆಲ್ಲ ಒಟ್ಟಾಗಿ ಮಹಾಪಟ್ಟಣವೆಂದು ಪ್ರಸಿದ್ಧವಾಗಿಯದೇ here a Bible is a book of history. If you honestly want to study the Bible, you will get lot of details. Now, from these verses, that we understand that you know there are certain places which has become very prominent even in the history and even today. Now, this proud, arrogant leader that is uh, Nimrod.

ಎಂಟನೇ ವಚನದಲ್ಲಿ ಏನಂತ ಉಂಟು ದೇವರೇನು ಹೇಳ್ತಾನೆ ಹಾಗೇ ಮಾಡಿ ಯಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದನು ಅವರ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿ ಬಿಟ್ಟರು ಯುನೋ ಗಾಡ್ ಜಜ್ಮೆಂಟಲ್ ಇಸ್ ಕ್ಯಾಟರ್ಡ್ ದೋಸ್ ಪ್ರೌಡ್ ರೆಬೆಲ್ಸ್ ಫ್ರಮ್ ಬಾಬೆಲ್ ಆ ಒಂದು ಅಷ್ಟು ಒಂದು ಹೆಚ್ಚಿದಂಥ ಮನಸ್ಸುದ್ದಂಥ ವ್ಯಕ್ತಿಗಳನ್ನು ಆ ಬಾಬೆಲ್ ಪಟ್ಟಣದಿಂದ ದೇವರೇನು ಮಾಡಿದಂತೆ ಕಳಿಸಿಬಿಟ್ಟ ಓಡಿಸಿಬಿಟ್ಟ ಆ್ಯಂಡ್ ದೇ ಟುಕ್ ದೇರ್ ಫಾಲ್ಸ್ ರಿಲಿಜನ್ ಅರೌಂಡ್ ದ ವರ್ಲ್ಡ್ ವಿತ್ ದ್ ಈಗ ಏನಾಯಿತು ಅವರ ಜೊತೆಯಲ್ಲಿ ಅವರು ಯಾವ್ದನ್ನು ತಗೊಂಡು ಹೋದರೋ ತಮ್ಮ ಧರ್ಮಗಳನ್ನು ಇನ್ ಇನ್ಸ್ಪೈಟ್ ಆಫ್ ದ ಸ್ಕ್ಯಾಟರಿಂಗ್ ಬ್ಯಾಬಿಲೋನ್ ರಿಮೈನ್ಡ್ ಅನ್ ಐಡೋಲೇಟರ್ ಸೆಂಟರ್ ಆಫ್ ಫಾಲ್ಸ್ ವರ್ಷಿಪ್ ಬಾಬೆಲ್ ಎಂಬುವಂತಹದ್ದು ವಿಗ್ರಹಗಳನ್ನು ಆರಾಧನೆ ಮಾಡತಕ್ಕಂಥ ಪ್ರಮುಖ ಕೇಂದ್ರವಾಯಿತು ಅಟ್ ಒನ್ ಪಾಯಿಂಟ್ ಇನ್ ದ ಸಿಟೀಸ್ ಹಾರಿಬಲ್ ಹಿಸ್ಟರಿ ಇಟ್ ಕಂಟೈನ್ಡ್ ನೋ ಲೆಸ್ ದನ್ ಹಂಡ್ರೆಡ್ ಅಂಡ್ ಏಯ್ಟಿ ಶ್ರೈನ್ಸ್ ಡೆಡಿಕೇಟೆಡ್ ಟು ದ ಗಾಡಸ್ ಇಷ್ಟಾರ್ ಇಷ್ಟಾರ್ ದೇವತೆಗೆ ಅವರು ಪ್ರತ್ಯೇಕ ಮಾಡಿದಂಥ ಅಷ್ಟು ಸಣ್ಣ ಆ ಪಟ್ಟಣದಲ್ಲಿ ನೂರ ಎಂಬತ್ತು ಶ್ರೈನುಗಳು ದೇವಸ್ಥಾನಗಳು ಅಥವಾ ಆರಾಧನೆಯ ಕೇಂದ್ರಗಳು ಅಲ್ಲಿತ್ತು ಇದನ್ನು ಪ್ರಿಯರೇ ನಾವು ಅನೇಕರು ಈ ವಿಷಯದ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳದೇರುವುದರಿಂದ ಅನೇಕ ರೀತಿಯಾದಂಥ ವಿಚಾರಗಳು ಕ್ರೈಸ್ತ ಸಭೆಗಳಿಗೆ ಕೂಡ ಹೊಕ್ಕಿಕೊಂಡಿದೆ ಈ ಇಷ್ಟಾರ್ ದೇವತೆಯನ್ನು ಫಾಲೋ ಮಾಡುತ್ತಿದ್ದಂಥ ಜನರು ಕೊನೆಗೆ ಕರ್ತನಾದಂಥ ಯೇಸು ಕ್ರಿಸ್ತನ ಸುವಾರ್ತೆ ಬಂದಾಗ ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಯೇಸುವಿನ ಸುವಾರ್ತೆ ಅದು ಪ್ರಬಲವಾಯಿತು ಯೇಸು ಕ್ರಿಸ್ತನ ಆ ಒಂದು ವಿಶೇಷವಾದಂಥ ಪ್ರಾತಿನಿಧ್ಯ ಲೋಕದಲ್ಲಿ ಪ್ರಚುರವಾಗುವುದಕ್ಕೆ ಪ್ರಾರಂಭವಾಯಿತು ಆದರೆ ಏನಾಯಿತು ಈ ಇಸ್ಟಾರ್ ದೇವತೆಯ ಆ ಹಿನ್ನೆಲೆಯಲ್ಲಿ ಅದೇ ರೀತಿಯ ಆರಾಧನೆ ಅದು ಕ್ರೈಸ್ತ ಹಿನ್ನೆಲೆಯಲ್ಲಿ ಕೂಡ ಬಂದು ಒಳಗೆ ಹೋಗಿತ್ತು ಆದ್ದರಿಂದಲೇ ಈ ದಿವಸದಲ್ಲಿ ಅನೇಕರು ನಂಬ್ತಾರೆ ಏನಂತ ಹೇಳಿದ್ರೆ ಈ ಇಸ್ಟಾರ್ ದೇವತೆಯಿಂದ ಈಸ್ಟರ್ ಎಂಬಂಥ ಆ ಪದ ಹುಕ್ಕಿಕೊಂಡಿತು ಈಸ್ಟರ್ ಎಂಬಂತಪ್ಪ ನೋಡಿ ಇಸ್ಟಾರ್ ದೇವತೆ ಅದು ಏನಂತ ಹೇಳಿದರೆ ಅವರು ಆ ದೇವತೆ ಮನುಷ್ಯರಿಗೆ ಮಕ್ಕಳಿಲ್ಲದಿದ್ದರೆ ಮಕ್ಕಳಾಗುವಂಥ ಆ ಒಂದು ವರವನ್ನು ಕೊಡುವಂಥ ದೇವತೆ ಇಸ್ಟಾರ್ ದೇವತೆ ಮತ್ತು ಆ ಮೊಟ್ಟೆಯನ್ನು ಅವರು ಪ್ರೀತಿ ಮಾಡ್ತಿದ್ರು ಮತ್ತು ಆ ಮೊಟ್ಟೆಯನ್ನು ಆರಾಧನೆಗಾಗಿ ತರ್ತಿದ್ದರು ಆದ್ದರಿಂದ ಈಗ ನಮ್ಮ ಅನೇಕ ಕ್ರೈಸ್ತ ಬಂಧುಗಳು ಭಾಳ ದುಃಖಕರವಾದ ಸಂಗತಿಗಳು ನಮಗೆ ಭಾಳ ತಮಾಷೆ ಆಗ್ಬೋದು ನಮಗೆ ಬೈಬಲಲ್ಲಿ ಇಲ್ಲದಂಥ ಮೊಟ್ಟೆ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಆಗಿ ಹೋಗಿದೆ ಎಲ್ಲುಂಟ್ರಿ ಇದು ಬೈಬಲಲ್ಲಿ ದೇವರ ವಾಕ್ಯದಲ್ಲಿ ಬೈಬಲ್ನಲ್ಲಿ ಯೇಸುವಿನ ಪುನರುತ್ಥಾನಕ್ಕೂ ಈಸ್ಟರ್ ಎಂಬಂಥ ಪದಕ್ಕೂ ಸಂಬಂಧವಿಲ್ಲ ಆದರೆ ಸಂಬಂಧ ಕಲ್ಪಿಸಿ ಕೊಟ್ಟ ದುರಾತ್ಮನು ಎಷ್ಟು ವಂಚಕನು ಎಂಬುದಾಗಿ ಹೇಳುವಾಗ ಈ ದಿವಸ ಅನೇಕ ಸಾರಿ ಕ್ರೈಸ್ತರ ಮಧ್ಯದಲ್ಲಿ ಆ ಕ್ರಿಸ್ತನ ಪುನರುತ್ಥಾನ ಆ ಪುನರುತ್ ಕ್ರಿಸ್ತನ ಪುನರುತ್ಥಾನ ಎಂಬುದಾಗಿ ಹೇಳುವ ಬದಲಿಗೆ ನಾವು ಈಸ್ಟರ್ ಅಂತ ಹೇಳಲಿಕ್ಕೆ ಶುರು ಮಾಡಿದೆವು ಅದು ಅದೇ ಅಭ್ಯಾಸ ಆಗಿದೆ ನಮಗೆ ಹ್ಞೂ ನನ್ನ ಪ್ರಿಯರು ಇನ್ನೂ ಇದರ ವಿಷಯದಲ್ಲಿ ನಾನು ಅನೇಕ ವಿಷಯಗಳನ್ನು ಹೇಳಬಹುದು ಆದರೆ ಅದು ನಾನು ಅಲ್ಲಿಗೆ ನಾನು ಬಿಡ್ತೇನೆ ನಾನು ಇನ್ನು ಈವನ್ Some of the Israelites they were caught up in the idolators worship of ishtar, one of whose title was called as the Queen of Heaven. Paraloka the Rani Ambudagi, Paraloka Devara, Paraloka the Rani Ambud Queen of Heaven. Now, when we come to the book of Jeremiah, Eramina Pravadhane Grantake Barwaga. ನಾವು ಜರಮಾಯಾ ಈಸ್ ರೆಬ್ಯೂಕಿಂಗ್ ದ ಜೂಯ್ ರಮನೆ ದಟ್ ಹ್ಯಾಡ್ ಫ್ಲೆಟ್ ಟು ಈಜಿಪ್ಟ್ ಫಾರ್ ದ ಐಡಲೇಟರಿ ದಟ್ ಹ್ಯಾಡ್ ಲೆಟ್ ಟು ದೇರ್ ಡೌನ್ ಫಾಲ್ ನೋಡ್ರಿ ದೇವರು ತನ್ನ ದಾಸನಾದಂಥ ಎರೆಮಿಯನ ಮೂಲಕವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ನಾವು ಆ ಭಾಗವನ್ನು ನಿಮ್ಮ ಗಮನಕ್ಕೆ ನಾನು ತರ್ತೇನೆ ಈಗ ಎರೆಮಿಯನ ಪ್ರವಾದನೆ ಗ್ರಂಥ ನನ್ನ ಪ್ರಿಯರು ನಾನು ಹೇಳುವಂತಹ ವಿಚಾರಗಳು ದೇವರ ವಾಕ್ಯದಲ್ಲಿ ಆಧಾರವಿರತಕ್ಕಂಥದ್ದು ನನ್ನ ಸ್ವಂತ ಥಿಯರಿ ಹೇಳ್ತಾ ಇಲ್ಲ ಅಥವಾ ನನ್ನ ಕಾಲ್ಪನಿಕವಾದಂಥ ಒಂದು ಕತೆ ನಾನು ಯಾರಿಗೂ ನಾನು ಈ ಟಿ ವಿಯಲ್ಲಿ ನಾನು ಪ್ರಚಾರ ಮಾಡ್ತಾ ಇಲ್ಲ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದು ಚರಿತ್ರೆಯಲ್ಲಿ ಸಾಬೀತಾಗಿರುವಂಥದ್ದು ನಾನಿದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನಲವತ್ನಾಲ್ಕನೇ ಅಧ್ಯಾಯ ಹದಿನೈದರಿಂದ ಹತ್ತೊಂಬತ್ತನೇ ವಚನ ಓದೋಣ ಆಗ ತಮ್ಮ ಹೆಂಡತಿಯರು ಅನ್ಯ ದೇವತೆಗಳಿಗೆ ಧೂಪ ಹಾಕುತ್ತಿದ್ದರೆಂದು ತಿಳಿದುಕೊಂಡ ಗಂಡಸರು ಅಲ್ಲಿ ದೊಡ್ಡ ಗುಂಪಾಗಿ ನಿಂತುಕೊಂಡಿದ್ದ ಹೆಂಗಸರು ಅಂತೂ ಐಗುಪ್ತದಲ್ಲಿಯೂ ಪತ್ರೋಸಿನಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಎರೆಮಿಯನಿಗೆ ಹೀಗೆ ಹೇಳಿದರು ಯಹೋವನ ಹೆಸರಿನಿಂದ ನೀ ನಮಗೆ ನುಡಿದ ಮಾತನ್ನು ಕೇಳಲೊಲ್ಲೆವು ಗಗನದ ಒಡತಿಗೆ ಯಾರದು ಗಗನದ ಒಡತಿ ಈಸ್ಟಾರ್ ಅಥವಾ ಕ್ರೈಸ್ತರು ಈಗ ಎಸ್ ಈಸ್ಟರ್ ಈಸ್ಟರ್ ಎಂಬುದಾಗಿ ಹೇಳ್ತಾರಲ್ಲ ಸ್ಟಾರ್ ಗಗನದ ಒಡತಿಗೆ ನಾವು ಏನು ಮಾಡ್ತೇವಂತೆ ಧೂಪ ಹಾಕಿ ಪಾನ ನೈವೇದ್ಯವನ್ನು ಸುರಿಯುವೆವು ಎಂದು ನಾವು ಬಾಯಿಬಿಟ್ಟು ಹೇಳಿದ ಮಾತುಗಳನ್ನೆಲ್ಲ ಖಂಡಿತವಾಗಿ ನೆರವೇರಿಸುವೆವು ಮೊದಲು ಹೋದದ ಊರುಗಳಲ್ಲಿ ಮತ್ತು ಎರೂಸಲೇಮಿನ ಬೀದಿಗಳಲ್ಲಿ ನಾವು ನಮ್ಮ ಪಿತೃಗಳು ನಮ್ಮ ಅರಸರು ನಮ್ಮ ಪ್ರಧಾನರು ಹೀಗೆ ಮಾಡುತ್ತಿದ್ದಾಗ ನಾವು ಯಾವ ಕೇಡನ್ನು ಕಾಣದೆ ಹೊಟ್ಟೆ ತುಂಬ ಉಂಡು ಸುಖಪಡುತ್ತಿದ್ದೆವು ಆದರೆ ನಾವು ಗಗನದ ಒಡತಿಗೆ ಧೂಪ ಹಾಕುವುದನ್ನು ಪಾನವನ್ನು ನೈವೇದ್ಯವನ್ನು ನೈವೇದ್ಯವಾಗಿ ಸುರಿಸುವುದು ಸುರಿಯುವುದನ್ನು ನಿಲ್ಲಿಸಿಬಿಟ್ಟಂದರಿಂದ ಎಲ್ಲ ಕೊರತೆಗೆ ಗುರಿಯಾಗಿ ಕ್ಷಾಮಗಳಿಂದ ನಾಶವಾಗುತ್ತಿದ್ದೇವೆ ಗಗನದ ಒಡತಿಗೆ ಧೂಪ ಹಾಕಿ ಪಾನ ನೈವೇದ್ಯವನ್ನು ಸುರಿಯುತ್ತಿದ್ದಾಗ ನಾವು ಆಕೆಯ ಪೂಜೆಗಾಗಿ ಪಾಪ ಗಗನದ ಒಡತಿಯ ಪೂಜೆ ಆಕೆಯ ಆಕಾರವಾದ ಹೋಳಿಗೆಗಳನ್ನು ಮಾಡಿ ಪಾನ ದ್ರವ್ಯವನ್ನು ಅರ್ಪಿಸಿದ್ದು ನಮ್ಮ ಗಂಡಂದರಿಗೆ ಒಪ್ಪಿಗೆ ಆಗಿರಲಿಲ್ಲವೋ ಆಗ ಎರಿಮೆಯನಿಗೂ ಗಂಡಸರಿಗೂ ಹೆಂಗಸರಿಗೂ ಅಂತೂ ತನಗೆ ಆ ಉತ್ತರ ಕೊಟ್ಟ ಎಲ್ಲ ಜನರಿಗೆ ಹೀಗೆ ಹೇಳಿದನು ಹ್ಞೂ ನೋಡ್ರಿ ಈಗ ಇಪ್ಪತ್ತನೇ ವಚನದಿಂದ ಇಪ್ಪತ್ತೇಳನೇ ವಚನದವರೆಗೆ ಓದುವಾಗ ಎರಿಮೆಯನ್ನು ಕೊಟ್ಟ ಉತ್ತರವನ್ನು ನಾವು ನೋಡ್ತೇವೆ ನೀವು ನಿಮ್ಮ ಪಿತೃಗಳು ನಿಮ್ಮ ಅರಸರು ನಿಮ್ಮ ಪ್ರಧಾನರು ಸಾಮಾನ್ಯ ಜನರು ನೀವೆಲ್ಲರೂ ಯಹೂದದ ಊರುಗಳಲ್ಲಿ ಮತ್ತು ಯರೂಸಲೇಮಿನ ಬೀದಿಗಳಲ್ಲಿ ಹಾಕಿದ ಧೂಪವು ಯಹೋವನ ನೆನಪಿನಲ್ಲಿ ಇಲ್ಲವೋ ಅದು ಆತನ ಜ್ಞಾಪಕಕ್ಕೆ ಬರಲಿಲ್ಲವೋ ನೀವು ನಡೆಸಿದ ದುರಾಚಾರಗಳನ್ನು ಅಸಹ್ಯ ಕಾರ್ಯಗಳನ್ನು ಯಹೋವನು ಇನ್ನು ಸಹಿಸಲಾರದೆ ಹೋದದರಿಂದ ನಿಮ್ಮ ದೇಶವು ಹಾಳು ಬಿದ್ದು ಜನವಿಲ್ಲದೆ ಬೆರಗಿಗೆ ಶಾಪಕ್ಕೆ ಆಸ್ಪದವಾಯಿತು ಈಗಲೂ ಹಾಗೇ ಇದೆ ನೀವು ಯಹೋವನ ಮಾತನ್ನು ಕೇಳದೆ ಆತನ ಧರ್ಮಶಾಸ್ತ್ರವನ್ನು ನಿಬಂಧನೆಗಳನ್ನು ಕಟ್ಟಳೆಗಳನ್ನು ಅನುಸರಿಸದೆ ಆತನಿಗೆ ಪಾಪ ಮಾಡಿ ಅನ್ಯ ದೇವತೆಗಳಿಗೆ ನಿಮ್ಮ ಗಗನದ ಒಡತಿಗೆ ಧೂಪ ಹಾಕಿದ್ದರಿಂದ ಇಂಥ ಕೇಡು ನಿಮಗೇ ಸಂಭವಿಸಿತು ಜನಪ್ರಿಯರೇ ಎರಮಿಯನು ನೇರವಾಗಿ ಮಾತಾಡ್ತಾ ಇದ್ದಾನೆ ಆಮೇಲೆ ಇಪ್ಪತ್ನಾಲ್ಕನೇ ವಚನ ಏನು ಹೇಳ್ತಾನೆ ನೋಡ್ರಿ ಇದೆಲ್ಲದೆ ಮೀನು ಹೆಂಗ ಸರಿಗಲ್ಲ ಜನರಿಗೆ ಹೀಗೆ ಹೇಳಿದನು ಐಗುಪ್ತದಲ್ಲಿರುವ ಯಹುದ್ಯರೇ ನೀವೆಲ್ಲರೂ ಯಹೋವನ ಮಾತನ್ನು ಕೇಳ್ರಿ ಇಸ್ರಾಯೇಲಿನ ದೇವರು ಸೇನಾಧೀಶ್ವರನಾದ ಯಹೋವನಿ ಅಂತನತಾನೆ ಗಗನದ ಒಡತಿಗೆ ಧೂಪ ಹಾಕಿ ಇಷ್ಟಾರಿಗೆ ದೂ ನೀವು ಧೂಪ ಹಾಕಿ ಪಾನ ನೈವೇದ್ಯವನ್ನು ಸುರಿಯುವೆಂದು ನಾವು ಮಾಡಿಕೊಂಡ ಹರಕೆಗಳನ್ನು ಖಂಡಿತವಾಗಿ ತೀರಿಸುವೆವು ಎಂಬುದಾಗಿ ನೀವು ನಿಮ್ಮ ಹೆಂಡರು ಬಾಯಿಂದ ಪ್ರತಿಜ್ಞೆ ಮಾಡಿ ಕೈಯಿಂದ ನೆರವೇರಿಸಿದ್ದೀರಲ್ಲ ನಿಮ್ಮ ಹರಕೆಗಳನ್ನು ತೀರಿಸೇ ತೀರಿಸಿರಿ ನೆರವೇರಿಸೇ ನೆರವೇರಿಸಿರಿ ಐಗುಪ್ತದಲ್ಲಿ ವಾಸವಾಗಿರುವ ಯುದ್ಯರೇ ನೀವೆಲ್ಲರೂ ಯಹೋವನ ಮಾತನ್ನು ಕೇಳ್ರಿ ತಾನೆ ಆಹಾ ಕರ್ತನಾದ ಯಹೋವನ ಜೀವದಾಣೆ ಎಂದು ನನ್ನ ಹೆಸರನ್ನು ಬಾಯಿಂದತ್ತಲಿಕ್ಕೆ ಐಗುಪ್ತದಲ್ಲಿ ಯಾವ ಯುದ್ದೂ ಇನ್ನಿರನು ಎಂಬುದಾಗಿ ನನ್ನ ಮಹಾನಾಮದ ಮೇಲೆ ಆಣೆ ಇಟ್ಟಿದ್ದೇನೆ ಈಗೋ ಇವರಿಗೆ ಮೇಲನ್ನಲ್ಲ ಖೇಡನ್ನೇ ಮಾಡಬೇಕೆಂದು ಎಚ್ಚರಗೊಂಡಿದ್ದೇನೆ ಐಗುಪ್ತದಲ್ಲಿನ ಎಲ್ಲ ಯಹೋದ್ಯರು ಖಡ್ಗ ಕ್ಷಾಮಗಳಿಂದ ನಾಶ ಹೊಂದಿ ನಿರ್ನಾಮವಾಗುವರು ಅವರೇನು ನೆಡಿ ನೆನೆಸಿದ್ದು ನಮ್ಮ ಇಷ್ಟಾರ್ ದೇವತೆ ನಾನು ಅದಕ್ಕೆ ಪೂಜೆ ಮಾಡಲಿಲ್ಲ ಅದಕ್ಕಾಗಿ ಸಂಕಟ ಆಯಿತು ಈಗ ಏನು ಹೇಳ್ತಾ ಇದ್ದಾನೆ ನೀವು ಯಾವ ಇಷ್ಟಾರ್ ದೇವತೆ ಧರ್ಮದ ಆ ಒಂದು ಹಿನ್ನೆಲೆಯಲ್ಲಿ ನೀವು ಮಾಡಿದ್ರಲ್ಲ ಅದರಿಂದ ಜೀವ ಸ್ವರೂಪನಾದಂಥ ದೇವರ ಕೋಪಕ್ಕೆ ನೀವು ಒಳಗಾಗಿದ್ದೀನಿ ನನ್ನ ಪ್ರಿಯರು ಇದರಿಂದ ನಾವು ಏನು ತಿಳ್ಕೊಳ್ತೇವೆ ನಿಮ್ರೋದನ ಕಾಲದಿಂದ ಪ್ರಾರಂಭವಾದಂಥ ಧಾರ್ಮಿಕವಾದಂಥ ಕಲುಷಿತವಾದಂಥ ಸಂಗತಿಗಳು ನಾವು ಲೋಕದ ಎಲ್ಲ ಕಡೆ ಹರಡಿಕೊಂಡಿತ್ತು ಹಾಗಾದರೆ ಲೋಕದಲ್ಲಿ ಬೇರೆ ಬೇರೆ ರಿಲಿಜನ್ಸ್ ಸ್ಟಾರ್ಟ್ ಆದದ್ದು ಎಲ್ಲಿಂದ ಹಾಗಾದರೆ ನಾವು ಏನಂತ ಹೇಳಬೇಕೀಗ ಈ ಬಾಬೇಲ್ ಪಟ್ಟಣದಿಂದ ಬಾಬೇಲ್ನಲ್ಲಿ ಪ್ರಾರಂಭವಾಯಿತು ಲೋಕದಲ್ಲಿ ಅದು ವಿಚಿತ್ರವಾಗಿ ಹಬ್ಬಿತು ಇನ್ನೂ ಅದಕ್ಕೆ ಬೇಕಾದಷ್ಟು ರೆಕ್ಕೆ ಪುಕ್ಕಗಳೆಲ್ಲ ಸೇರಿಕೊಳ್ಳಿತು ಈಗ ನಾನು ಅದನ್ನು ವಿವರಿಸುವುದಿಲ್ಲ ದಯಮಾಡಿ ನೀವು ಇದರ ಕುರಿತಾಗಿ ಆಸಕ್ತಿಯಿಂದ ಕೇಳ್ತಿದ್ದೀರಿ ಎಂಬುದಾಗಿ ನಾನು ನಂಬಿದ್ದೇನೆ ದಯಮಾಡಿ ಮುಂದಿನ ವಾರ ನನ್ನ ಈ ಕಾರ್ಯಕ್ರಮ ಮುಂದುವರಿಸುವಾಗ ಪ್ರಾರ್ಥನಾ ಪೂರ್ವಕವಾಗಿ ಲಾಲಿಸಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತುಲ ಸ್ವಾಮಿ ನೀ ನಮಗೆ ಕೊಟ್ಟಂತಹ ಈ ವಾಕ್ಯವನ್ನು ಆಶೀರ್ವದಿಸು ಇದನ್ನು ಅರ್ಥ ಮಾಡಿಕೊಂಡು ನಿನಗೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡಬೇಕೆಂದು ಯೇಸುಕ್ರಿಸ್ತನ ದಿವ್ಯನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ದೀನತೆಯಿಂದ ಬೇಡಿದ್ದೇವೆ ಸ್ವಾಮಿ ಆಮೇನ್